ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡ್ತಿದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಪ್ರಾಚೀನ ಕಾಲದ ಕಾಯಿನ್ಗಳಲ್ಲಿ ಚುಂಬಕದ ಶಕ್ತಿ ಅಂದರೆ ಮ್ಯಾಗ್ನೆಟಿಕ್ ಪವರ್ ಇರುತ್ತೆ. ಹಾಗಾಗಿ ನೀವು ಹಲವಾರು ಬಾರಿ ಹಳೆಯದಾಗಿರುವ ನಾಣ್ಯಗಳನ್ನು ನೋಡಿರಬಹುದು. ಇವುಗಳು ಬೇಕಾದರೆ ಈಗಿನ ದಿನಗಳಲ್ಲಿ ಜನರು ತುಂಬ ಹಣಕ್ಕೆ ಕೊಂಡುಕೊಳ್ತಾರೆ. ಹಳೆಯದಾಗಿರುವ ನಾಣ್ಯಗಳಲ್ಲಿ ಯಾವ ರೀತಿ ಶಕ್ತಿ ಕಂಡು ಬರುತ್ತದೆ ಅಂದರೆ, ಒಂದು ವೇಳೆ ಇದನ್ನು ಸಿದ್ಧಿ ಮಾಡಿಕೊಂಡು ಜಾಗೃತ ವ್ಯವಸ್ಥೆಯಲ್ಲಿ ಏನಾದರೂ ಇವುಗಳನ್ನು ಇಟ್ಕೊಂಡ್ರೆ ಇವು ನಿಮಗೆ ತುಂಬಾ ದೊಡ್ಡದಾಗಿರುವ ಲಾಭವನ್ನು ನೀಡಬಲ್ಲವು. ಇದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ. ನಿಮ್ಮ ಲಾಭಕ್ಕೋಸ್ಕರ ಈ ಚಿಕ್ಕದಾಗಿರುವ ವಿಡಿಯೋವನ್ನು ಪೂರ್ತಿಯಾಗಿ ತಪ್ಪದೇ ನೋಡಿರಿ. ಒಂದು ವೇಳೆ ಹಳೆಯದಾಗಿರುವ ನಾಣ್ಯಗಳನ್ನು ನೀವೇನಾದರೂ ಸಿದ್ಧ ಮಾಡಿ ಇಟ್ಕೊಂಡ್ರೆ ಚಲಿಸುತ್ತಿರುವ ವಸ್ತುವನ್ನು ನಿಲ್ಲಿಸಬಹುದು, ಹಾರುತ್ತಿರುವಂಥ ವಸ್ತುವನ್ನು ಎಳೆದುಕೊಳ್ಳಬಹುದು. ಇದು ಅಕ್ಕಿಯನ್ನು ಬಂಗಾರವನ್ನು ಎಳೆದುಕೊಳ್ಳುವ ಕೆಲಸ ಕೂಡ ಮಾಡುತ್ತದೆ. ನಾವು ಇದನ್ನು ಲೈವ್ ಆಗಿ ಕೂಡ ನೋಡಿದ್ದೇವೆ. ಒಂದು ವೇಳೆ ಯಾವುದಾದ್ರೂ ಗಾಡಿ ಕೆಳಗಡೆ ಹಳೆಯದಾಗಿರುವ ನಾಣ್ಯವನ್ನು ಸಿದ್ಧಿ ಮಾಡಿ ಇಟ್ಕೊಂಡ್ರೆ ಆಗ ಆ ವಾಹನ ಕೂಡ ಸ್ಟಾರ್ಟ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಹಳೆಯದಾಗಿರುವ ನಾಣ್ಯದಲ್ಲಿ ತುಂಬಾ ಅದ್ಭುತವಾದ ಶಕ್ತಿಗಳು ಇರುತ್ತವೆ. ಇದರ ಲಾಭಗಳ ಬಗ್ಗೆ ನಾನು ನಿಮಗೆ ವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ. ಎಲ್ಲಕ್ಕಿಂತ ಮೊದಲು ಈ ನಾಣ್ಯವನ್ನು ಸಿದ್ಧಿಗೊಳಿಸುವ ಪದ್ಧತಿ ಬಗ್ಗೆ ತಿಳಿಯೋಣ. ನಂತರ ಇದರ ಅದ್ಭುತವಾದ ಲಾಭಗಳನ್ನು ತಿಳಿಸ್ಕೊಡ್ತೀನಿ. ಇದೇ ಒಂದು ಕಾರಣದಿಂದ ನೀವು ನಿಮ್ಮ ಲಾಭಕ್ಕೋಸ್ಕರ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುನ್ನ ನಿಮ್ಮ ಬಳಿ ಸ್ವಲ್ಪ ಆದರೂ ಸಮಯ ಇದ್ದರೆ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಾ ಲಕ್ಷ್ಮಿ ಅಂತ ಕಾಮೆಂಟ್ ಹಾಕೋದನ್ನು ಮರೆಯಿದ್ರಿ. ಹಾಗೆ ತಾಯಿ ಲಕ್ಷ್ಮೀ ದೇವಿಗಾಗಿ ಒಂದು ಲೈಕ್ ಕೂಡ ನೀಡಿರಿ. ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಮತ್ತು ಪಕ್ಕದಲ್ಲಿನ ಬೆಲ್ ಮತ್ತು ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ಒಂದು ವೇಳೆ ನಿಮ್ಮ ಬಳಿ ಹಳೆಯದಾಗಿರುವ ನಾಣ್ಯಗಳಿದ್ರೆ ಅವುಗಳನ್ನು ನೀವು ತೆಗೆದುಕೊಳ್ಬೇಕು. ಈ ನಾಣ್ಯವನ್ನು 24 ಗಂಟೆಗಳ ಕಾಲ ನೀವು ಒರಿಜಿನಲ್ ಸಾಸಿವೆ ಎಣ್ಣೆಯಲ್ಲಿ ಮುಳುಗಿಸಿ ಇಡಬೇಕು. ಒಂದು ವೇಳೆ ಇದರ ಮ್ಯಾಗ್ನೆಟಿಕ್ ಪವರ್ ಅಂದರೆ ಚುಂಬಕದ ಶಕ್ತಿ ಏನಾದರೂ ಕಡಿಮೆ ಆಗಿದ್ರೆ ಈ ಎಣ್ಣೆಯಲ್ಲಿ ಮುಳುಗಿಸಿ ಇಡೋದ್ರಿಂದ ಮರಳಿ ಆ ಚುಂಬಕದ ಶಕ್ತಿಗಳು ಈ ನಾಣ್ಯಕ್ಕೆ ಸಿಗುತ್ತವೆ. ಇದರ ಅರ್ಥ ಒಂದು ವೇಳೆ ನಿಮ್ಮೇನತ್ರ ಒರಿಜಿನಲ್ ಅಂದರೆ ನಿಜವಾದ ಸಾಸಿವೆ ಎಣ್ಣೆಯಲ್ಲಿ ಈ ನಾಣ್ಯಗಳನ್ನು 24 ಗಂಟೆಗಳ ಕಾಲ ಮುಳುಗಿಸಿ ಇಟ್ಟ ನಂತರ ಇದರ ಚುಂಬಕದ ಶಕ್ತಿಗಳು ಮತ್ತೆ ಆಕ್ಟಿವೇಟ್ ಆಗುತ್ತವೆ. ಒಂದು ವೇಳೆ ಈ ನಾಣ್ಯವನ್ನು ಏನಾದರೂ ನೀವು ಮಾಲೆಯ ರೀತಿ ಮಾಡಿ ಧರಿಸ್ಕೊಂಡ್ರೆ ಇವು ನಿಮ್ಮನ್ನು ದುರ್ಘಟನೆ ಆಗಲಿ ಅಕಾಲಿಕ ಮೃತುವಿನಿಂದ ಕಾಪಾಡುತ್ತವೆ. ಜೊತೆಗೆ ಆಕಾಶದಿಂದ ಬೀಳುವಂಥ ಸಿಡಿಲಿನಿಂದಲೂ ಕೂಡ ಇವು ನಮ್ಮನ್ನು ರಕ್ಷಣೆ ಮಾಡುತ್ತವೆ. ನಂಬರ್ 2, ಹಳೆಯದಾಗಿರುವ ನಾಣ್ಯವನ್ನು ಬಂಗಾರ ಚಿನ್ನದ ಪೆಟ್ಟಿಗೆಯಲ್ಲಿ ಇಡೋದ್ರಿಂದ ಅಥವಾ ಪರ್ಸ್ನಲ್ಲಿ ಇಟ್ಕೊಂಡ್ರೆ ಇವು ಧನ ಸಂಪತ್ತನ್ನು ವೇಗವಾಗಿ ಎಳೆಯುವಂಥ ಕೆಲಸ ಮಾಡುತ್ತವೆ. ಯಾಕಂದರೆ ಇವುಗಳ ಒಳಗಡೆ ಮ್ಯಾಗ್ನೆಟಿಕ್ ಪವರ್ ಅಂದರೆ ಚುಂಬಕದ ಶಕ್ತಿಗಳು ಇರುತ್ತವೆ. ಹಾಗಾಗಿ ಇವು ಧನ ಸಂಪತ್ತನ್ನು ಆಕರ್ಷಣೆ ಮಾಡುತ್ತವೆ. ಒಂದು ವೇಳೆ ನೀವು ಈ ನಾಣ್ಯವನ್ನು ಇಟ್ಕೊಂಡು ಯಾವುದಾದ್ರೂ ವ್ಯಕ್ತಿಯ ಮುಂದೆ ಹೋದರೆ ಅವರು ನಿಮ್ಮ ಮಾತನ್ನು ಚೆನ್ನಾಗಿ ಕೇಳ್ತಾರೆ. ಯಾವುದೇ ಕಾರಣಕ್ಕೂ ನಿಮ್ಮ ಮಾತುಗಳನ್ನು ಅವರು ಇಗ್ನೋರ್ ಮಾಡೋದಿಲ್ಲ. ಯಾವ ಕಾರ್ಯವನ್ನು ನೀವು ಮಾಡಲು ನಿಮ್ಮ ಮುಂದೆ ಇರುವಂಥ ವ್ಯಕ್ತಿಗಳಿಗೆ ತಿಳಿಸ್ತಿರೋ ಆ ಕಾರ್ಯಗಳನ್ನು ಅವರು ಮಾಡ್ತಾರೆ. ಒಂದು ವೇಳೆ ನಿಮ್ಮ ಬಳಿ ಹಳೆಯದಾಗಿರುವ ಕಾಯಿನ್ಗಳೇನಾದರೂ ಇದ್ದರೆ ಇವುಗಳನ್ನು ನೀವು ಆಚೆ ಆಗಲಿ ವೆಬ್ಸೈಟ್ನಲ್ಲಿ ತುಂಬ ಹಣಕ್ಕೆ ಸೇಲ್ ಕೂಡ ಮಾಡಬಹುದಾಗಿದೆ. ಒಂದು ವೇಳೆ ಇಂಥ ಹಳೆಯದಾಗಿರುವ ನಾಣ್ಯಗಳನ್ನು ಹಣ ಇಡುವಂಥ ಪೆಟ್ಟಿಗೆಯಲ್ಲಿ ಏನಾದರೂ ಇಟ್ಕೊಂಡ್ರೆ, ಒಂದು ವೇಳೆ ಇದು ಕಾಪರ್ ನಾಣ್ಯ ಆಗಿದ್ದರೆ ಇದು ನಿಮ್ಮ ಪರ್ಸ್ನಲ್ಲಿ ಇಡೋದ್ರಿಂದ ಹಣವನ್ನು ಆಕರ್ಷಣೆ ಮಾಡುವಂಥ ಕೆಲಸ ಮಾಡ್ತಾ ಇರುತ್ತೆ. ಅಂದರೆ ತಾಯಿ ಲಕ್ಷ್ಮೀ ನೀವಿನ ಆಕರ್ಷಣೆ ಮಾಡುವ ಕೆಲಸ ಮಾಡ್ತವೆ. ಈ ಚಿಕ್ಕ ಮಾಹಿತಿ ಇಷ್ಟಾದರೆ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಮಾ ಲಕ್ಷ್ಮೀ ಅಂತ ತಪ್ಪದೇ ಬರೆಯಿರಿ. ಧನ್ಯವಾದಗಳು.